ಹಿಜಾಬ್ದು ಏ ನಾವು ಅವ್ರ ಪರವಾಗಿದ್ದೀರಿ ಅಂತ ಹೇಳಕ್ಕೆ ಡಿ ಕೆ ಶಿವಕುಮಾರ್ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯನವರು ನಾವು ಹಿಂದೂ ಪರ ಇದ್ದೀರಿ ಅನ್ನೋಕ್ಕೆ ಸಿದ್ದರಾಮಯ್ಯ ಬಿಡ್ತಾ ಇಲ್ಲ. ಇದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಫೈಟ್ ಅಷ್ಟೇ. ಇಲ್ಲಿ ವಿಧಾನಸಭಾ ಅಧಿವೇಶನ ಈಗ ನಡೆದಾಗ ಅವ್ರೇನು ಮಾಡಬೇಕಾಯಿತು, ಇಡೀ ರಾಜ್ಯದಲ್ಲಿ ನಿಮ್ಮ ಮಾಧ್ಯಮದಲ್ಲೆಲ್ಲ ಚರ್ಚೆ ಆಗ್ತಾ ಇರೋದು ಕಳೆದ 10-15 ದಿನದಿಂದ ಇದೆ, ಬೆಳಗ್ಗೆಯಿಂದ ಸಂಜೆವರೆಗೂ. ಆದರೆ ವಿಧಾನಸಭೆಯಲ್ಲಿ ಯಾಕೆ ಇದು ಪ್ರಸ್ತಾವ ಯಾಕೆ ಮಾಡ್ತಾ ಇಲ್ಲ? ಮಾಡಬೇಕಲ್ಲ, ವಿಧಾನಸಭೆ ನಡೆಯೋದೇನಕ್ಕೆ? ಜನಗಳ ಸಮಸ್ಯೆ. ಇವತ್ತು 100,00,000 ಜನ ವಿದ್ಯಾರ್ಥಿಗಳು, 100,00,000 ಜನ ವಿದ್ಯಾರ್ಥಿಗಳು ಇವತ್ತು ಶಾಲೆಗೆ ಹೋಗಬೇಕು, ವಿದ್ಯಾಭ್ಯಾಸ ಕಲಿಬೇಕು. ಆ ಕಾಳಜಿ ಕಾಂಗ್ರೆಸ್ವರ್ಗೆ ಬೇಕಲ್ಲ, ಎಲ್ಲಿದೆ ಕಾಳಜಿ? ರೈಸ್ ಮಾಡಬೇಕಾಯ್ತಲ್ಲ ಅವರು ಹಿಜಾಬ್ ಬಗ್ಗೆ, ಕೇಸರಿ ಶಾಲೆ ಬಗ್ಗೆ ಮಾಡಬೇಕಾಯಿತು. ಯಾಕೆ ಮಾಡ್ತಾ ಇಲ್ಲ? ಮಾಡಿದ್ರೆ ಓಟು, ಓಟು ಹೋಗುತ್ತೆ. ಓಟು ಹೋಗೋ ಕೆಲಸವನ್ನು ನಾವು ಮಾಡಬಾರ್ದು ಅಂತ ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ಮಾಡಿದೆ. ಅದಕ್ಕೆ ಈಶ್ವರಪ್ಪನ ಇಟ್ಕೊಂಡಿದ್ದಾರೆ ಅಷ್ಟೇ. ಈಶ್ವರಪ್ಪನ ಇಟ್ಕೊಂಡಿರೋ ಪ್ರಶ್ನೆ ಇದು ಬಿಟ್ಟು ಬೇರೇನೂ ಇಲ್ಲ ಅವ್ರಿಗೆ. ನಿಜಕ್ಕೂ ಅವ್ರಿಗೆ ಏನಾರ ಜನದ ಕಾಳಜಿ ಇದ್ದಿದ್ರೆ. ಈಗ ಯಾರ ಬಗ್ಗೆ ನಾವು ಧರಣಿ ಮಾಡಿದ್ರಿ? ರೈತರ ಬಗ್ಗೆ ಧರಣಿ ಮಾಡಿದ್ರಿ? ನಾವು ಹಿಂದೆ ರೈತರ ಬಗ್ಗೆ ಧರಣಿ ಮಾಡಿದ್ರಿ? ಬಡವ್ರ ಬಗ್ಗೆ ಹೋರಾಟ ಮಾಡಿ ರಾತ್ರಿಯಾಗಲು ಮಲಗಿದ್ರಿ ಅಲ್ಲೇ. ಇದರಲ್ಲಿ ಬಡವ್ರ ಪ್ರಶ್ನೆ ಏನು ಬರ್ತಿದೆ? ಇದರಲ್ಲಿ ಸ್ವಾರ್ಥ. ಈಶ್ವರಪ್ಪ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅಷ್ಟು ಬಿಟ್ಟರೆ ಏನೈತೆ? ಆ 3 ಜನಕ್ಕೋಸ್ಕರ ಇಡೀ ಸದನ, ಒಂದು ಸದನಕ್ಕೆ ಪ್ರತಿದಿನ 1 ಕೋಟಿ ರೂಪಾಯಿ ಖರ್ಚಾಗ್ತೈತೆ. ಜನಗಳ ದುಡ್ಡು ಇದು, ಟ್ಯಾಕ್ಸ್ ಪೇಯರ್ಸ್ ಅಮೌಂಟು. ಆ ಜನಗಳ ದುಡ್ಡು ತಗೊಂಡು ನೀವು ಆರಾಮ್ಸೆ ನಿದ್ದೆ ಹೊಡೆದ್ರೆ ವಿಧಾನಸಭೆಯಲ್ಲಿ, ವಿಧಾನಸೌಧದಲ್ಲಿ ಏನು ಅರ್ಥ ಬರ್ತೈತೆ? ಜನಗಳಿಗೆ ಮೋಸ ಮಾಡ್ದಂಗಲ್ಲ. ಕಾಂಗ್ರೆಸ್ ಅವ್ರಿಗೆ ಏನಾದರೂ ಬುದ್ಧಿ ಮರ್ಯಾದೆ ಏನಾನ ಇದ್ದರೆ ಜನಗಳು ದುಡ್ಡು ತಗೊಂಡು, ಜನಗಳು ಟಿ ಎ ಡಿ ಎ ತಗೊಂಡು ಅವ್ರ ಕಾರಲ್ಲಿ ಓಡಾಡಿ ನೀವು ಅವ್ರ ವಿಷಯನೇ ರೈಸ್ ಮಾಡಿದೆ. ಬರೀ ಈಶ್ವರಪ್ಪ ಡಿ ಕೆ ಶಿವಕುಮಾರ್, ಈಶ್ವರಪ್ಪ ಡಿ ಕೆ ಶಿವಕುಮಾರ್, ತೋಳೆರ್ಸೋದು ಒಡೆದಾಡೋದು, ತೋಳೆರ್ಸೋದು, ಇದಕ್ಕೆ ಬರೋದು ನೀವು.